ಬೆಂಗಳೂರಿನಲ್ಲಿ ಕಿರುತೆರೆ ನಟಿ ಚೇತನಾ ರಾಜ್ ಸಾವನ್ನಪ್ಪಿದ್ದು ಶ್ವಾಸಕೋಶದಲ್ಲಿ ನೀರಿನ ಅಂಶ ಶೇಖರಣೆಯಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಹಲವು ಧಾರಾವಾಹಿ ಸಿನಿಮಾದಲ್ಲಿ ಚೇತನಾ ರಾಜ್ ಅಭಿನಯಿಸಿದ್ರು ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಪೋಷಕರ ಒಪ್ಪಿಗೆ ಇಲ್ಲದೆ ಚೇತನಾ ರಾಜ್ ಗೆ ಸರ್ಜರಿಗೆ ಮುಂದಾಗಿದ್ದಂತ ಆರೋಪವನ್ನ ಮಾಡುತ್ತಿದ್ದಾರೆ. ಆಸ್ಪತ್ರೆ ವೈದ್ಯರ ವಿರುದ್ಧ ಪೋಷಕರು ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಪೋಷಕರ ಒಪ್ಪಿಗೆ ಇಲ್ಲದೇನೆ ಮಗಳಿಗೆ ಸರ್ಜರಿಯನ್ನ ಮಾಡೋದಕ್ಕೆ ಮುಂದಾಗಿದ್ರು ಅನ್ನುವಂತ ಆರೋಪವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಗೀತಾ ದೊರೆಸಾನಿ ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ನಟನೆಯನ್ನ ಮಾಡಿದ್ರು. ಇನ್ನು ಕೂಡ ತೆರೆ ಕಾಣದ ಹವಾಯಾಮೆ ಸಿನಿಮಾದಲ್ಲಿ ಚೇತನಾ ರಾಜ್ ನಟಿಸಿದ್ರು. ಸದ್ಯ ಫ್ಯಾಟ್ ಸರ್ಜರಿ ವೇಳೆ ನಟಿ ಚೇತನಾ ರಾಜ್ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಕಾಸ್ಮೆಟಿಕ್ ಸೆಂಟರ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ ಪೋಷಕರು. ಇಲ್ಲಿ ಪೋಷಕರ ಒಪ್ಪಿಗೆ ಇಲ್ಲದೆ ಮಗಳಿಗೆ ಸರ್ಜರಿಯನ್ನ ಮಾಡೋದಕ್ಕೆ ಮುಂದಾಗಿದ್ದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆ ವೈದ್ಯರ ವಿರುದ್ಧ ಇಲ್ಲಿ ಪೋಷಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಡಾಕ್ಟರ್ ಶೆಟ್ಟಿ ಕಾಸ್ಮೆಟಿಕ್ ಸೆಂಟರ್ ವಿರುದ್ಧ ಇಲ್ಲಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನವರಂಗ್ ಸರ್ಕಲ್ನ ಶೆಟ್ಟಿ ಕಾಸ್ಮೆಟಿಕ್ ಆಸ್ಪತ್ರೆಯಲ್ಲಿ ಚೇತನಾ ರಾಜ್ ಸಾವನ್ನಪ್ಪಿದ್ದು ನಟಿ ಚೇತನಾ ಶಬ್ದ ಎದುರು ತಾಯಿ ಮುನಿಲಕ್ಷ್ಮಿ ಆಕ್ರಂದನ ಮುಗಿಲು ಮುಟ್ಟಿದೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಸದ್ಯ ಬೆಂಗಳೂರಿನ ಕಿರುತೆರೆ ನಟಿ ಚೇತನಾ ರಾಜ್ ಸಾವನ್ನಪ್ಪಿದ್ದು ಶ್ವಾಸಕೋಶದಲ್ಲಿ ನೀರಿನ ಅಂಶ ಶೇಖರಣೆಯಾಗಿದ್ದು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಹಲವು ಧಾರಾವಾಹಿಯಲ್ಲಿ ನಟಿಸಿದ್ರು. ಸಿನಿಮಾದಲ್ಲೂ ಸಹ ಚೇತನಾ ಅಭಿನಯಿಸಿದ್ದು. ಆ ಸಿನಿಮಾ ಇನ್ನೂ ಸಹ ರಿಲೀಸ್ ಆಗಿರಲಿಲ್ಲ. ರಿಲೀಸ್ಗೆ ತಯಾರಿಯನ್ನ ನಡೆಸಿತ್ತು. ವೈದ್ಯರ ನಿರ್ಲಕ್ಷ್ಯದಿಂದ ಆಕೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಪೋಷಕರ ಒಪ್ಪಿಗೆ ಇಲ್ಲದೆ ಸರ್ಜರಿಗೆ ಮುಂದಾಗಿದ್ದಂತಹ ಆರೋಪ ಕೇಳಿ ಬರ್ತಾ ಇದ್ದು ಆಸ್ಪತ್ರೆ ವೈದ್ಯರ ವಿರುದ್ಧ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಗೀತಾ ದೊರೆಸಾನಿ ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ನಟಿಸಿದಂತಹ ಚೇತನಾ ರಾಜ್ ಇನ್ನಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ತೆರೆ ಕಾಣದಂತಹ ಹವಾಯಾಮಿ ಸಿನಿಮಾದಲ್ಲಿ ಚೇತನಾ ಅಭಿನಯಿಸಿದ್ರು. ಇನ್ನು ಫ್ಯಾಟ್ ಸರ್ಜರಿಯನ್ನ ಮಾಡಿಸ್ಕೊಳ್ತಾ ಇದ್ರು. ಇನ್ನು ಫ್ಯಾಟ್ ಸರ್ಜರಿಯ ಸಂದರ್ಭದಲ್ಲಿ ಯಾಕೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡಾಕ್ಟರ್ ಶೆಟ್ಟಿಸ್ ಕಾಸ್ಮೆಟಿಕ್ ಸೆಂಟರ್ ವಿರುದ್ಧ ಇಲ್ಲಿ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ವೈದ್ಯರ ನಿರ್ಲಕ್ಷ್ಯದಿಂದನೇ ಮಗಳ ಸಾವಾಗಿದೆ ಅಂತ ಪೋಷಕರು ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನವರಂಗ್ ಸರ್ಕಲ್ನ ಶೆಟ್ಟಿ ಕಾಸ್ಮೆಟಿಕ್ ಆಸ್ಪತ್ರೆಯಲ್ಲಿ ನಟಿ ಚೇತನಾ ರಾಜ್ ಸಾವನ್ನಪ್ಪಿದ್ದು ನಟಿ ಚೇತನಾ ಶಬದ ಎದುರು ತಾಯಿ ಮುನಿಲಕ್ಷ್ಮಿ ಆಕ್ರಂದನ ಮುಗಿಲು ಮುಟ್ಟಿದೆ. ಕಿರುತೆರೆ ನಟಿ ಚೇತನಾ ರಾಜ್ ಅನುಮಾನಾಸ್ಪದ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಸನು ಕಿರುತೆರೆ ನಟಿ ಚೇತನಾ ರಾಜ್ ಅನುಮಾನಾಸ್ಪದ ಸಾವನ್ನಪ್ಪಿದ್ದು ಫ್ಯಾಟ್ ಸರ್ಜರಿ ವೇಳೆ ಏನಾಗಿದೆ, ಹಾಗಾದ್ರೆ ಎಂತ ಎಡವಟ್ಟಾಯಿತು ಅನ್ನುವಂತಹ ಪ್ರಶ್ನೆಯಾಗ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯದಿಂದನೇ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಆರೋಪ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಕಾರ್ತಿಕ್, ಯಾವಾಗ ಸಾವಾಗಿರೋದು, ಸಾವಿಗೆ ನಿಖರ ಕಾರಣ ಏನು? ಹಾಗಾದ್ರೆ ಪವಿತ್ರ, ಇಡೀ ಕನ್ನಡ ಕಿರುತೆರೆಯ ಒಂದು ವ್ಯಾಪ್ತಿಗೆ ಇದೊಂದು ಬಹಳ ದೊಡ್ಡ ಮಟ್ಟದ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಚೇತನಾ ರಾಜ್ ಅವರು ಧಾರಾವಾಹಿಗಳಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡಿದ್ರು, ಉದಯೋನ್ಮುಖ ನಟಿ ಅಂತ ಹೆಸರನ್ನ ಕೂಡ ಪಡೆದಿದ್ರು. ಮುಂದೆ ಈಕೆ ಬೆಳೆದು ಒಳ್ಳೆ ನಟಿ ಆಗ್ತಾಳೆ, ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಕೆಪಾಸಿಟಿ ಕೂಡ ಈಕೆಗೆ ಇದೆ ಅನ್ನುವಂತಹ ಒಂದು ಚರ್ಚೆ ಕೂಡ ಧಾರಾವಾಹಿ ವಲಯದಲ್ಲಿ ಇತ್ತು. ಮತ್ತೆ ಅವರ ಒಂದು ಕ್ಯೂಟ್ನೆಸ್ ಮತ್ತೆ ಆಕ್ಟಿಂಗ್ಗೆ ಬಹಳ ಫೇಮಸ್ ಆಗಿದ್ರು ಚೇತನಾ ರಾಜ್ ಅವರು. ಇತ್ತೀಚೆಗೆ ಒಂದು ಅವರ ಒಂದು ಸಿನಿ ಕೆರಿಯರ್ ಮತ್ತೆ ಅವರ ಒಂದು ಟಿವಿ ಕೆರಿಯರ್ ಏನಿದೆ ಅದು ಒಂದು ಪೀಕ್ಗೆ ಕೂಡ ಹೋಗಿತ್ತು. ಗೀತಾ ಮತ್ತೆ ದೊರೆಸಾನಿ ಸೀರಿಯಲ್ ಗಳಲ್ಲಿ ಅಭಿನಯಿಸ್ತಾನೆ. ಒಲವಿನ ನಿಲ್ದಾಣ ಅನ್ನುವಂತ ಒಂದು ಸೀರಿಯಲ್ಗೆ ಲೀಡ್ ರೋಲ್ಗೆ ಕೂಡ ಅವ್ರಿಗೆ ಒಂದು ಬಿಗ್ ಆಫರ್ ಕೂಡ ಬರುತ್ತೆ. ಎಲ್ಲೋ ಒಂದು ಕಡೆ ಈ ಬಿಗ್ ಆಫರೇ ಅವರ ಒಂದು ಪ್ರಾಣಕ್ಕೆ ಮುಳುವಾಯ್ತ ಅನ್ನುವಂತ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಈಗ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂದ್ರೆ ಈಗ ನಟಿಯರು ಸಣ್ಣ ಆಗಬೇಕಾಗತ್ತೆ. ಆ ಸಣ್ಣ ಆಗಕ್ ಹೋಗಿನೇ ಈ ಒಂದು ಫ್ಯಾಟ್ ಸರ್ಜರಿಗೆ ಚೇತನಾ ರಾಜ್ ಅವರ ಮನಸ್ಸಿಗೆ ಒಂದು ಒತ್ತಡವನ್ನ ಹೇರಲಾಗಿತ್ತು ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರ್ಬೋದು
ಎಲ್ಲಾ ಕಡೆ ಕೆಲವೊಂದಿಷ್ಟು ಆಡ್ ಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ನೀವು ಫ್ಯಾಟ್ ಸರ್ಜರಿ ಮಾಡಿಸ್ಕೊಂಡು ಬಿಡಿ, ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನೀವು ಬಹಳ ಸಣ್ಣ ಆಗೋಗ್ಬಿಡ್ತೀರಾ. ಬಿಫೋರ್ ಆಫ್ಟರ್ ಆಡ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ಈ ಒಂದು ಫ್ಯಾಟ್ ಸರ್ಜರಿ ಏನಿದೆ ಅದು ಎಲ್ಲರ ದೇಹಕ್ಕೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಅನ್ನುವಂತ ಒಂದು ಬಯೋಲಾಜಿಕಲ್ ಸತ್ಯವನ್ನ ಕೂಡ ನಾವು ಇಲ್ಲಿ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕಾದಂತಹ ಒಂದು ವೇದಿಕೆ ಈಗ ಸೃಷ್ಟಿಯಾಗ್ತಾ ಇದೆ. ಚೇತನ ರಾಜ್ ಅವರ ಸಾವೇನಿದೆ ಅದು ನಿಜಕ್ಕೂ ಕೂಡ ಅನುಮಾನಾಸ್ಪದ ಸಾವು ಅನ್ನುವಂಥದ್ದು ಆಕೆಯ ಪೋಷಕರಾಗಿರುವಂತಹ ವರದರಾಜು ಮತ್ತೆ ಮುನಿ ಲಕ್ಷ್ಮಿ ಅವರ ಒಂದು ಗಂಭೀರ ಆರೋಪವಾಗಿರುವಂಥದ್ದು. ಈ ವಿಚಾರವಾಗಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ನಾವು ಈ ವಿಚಾರವನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ. ವೈದ್ಯರ ನಿರ್ಲಕ್ಷ್ಯದಿಂದಾನೇ ಚೇತನ ರಾಜ್ ಅವರ ಒಂದು ಜೀವ ಹೋಗಿರುವಂಥದ್ದು, ಬಾಳಿ ಬದುಕಬೇಕಾಗಿದ್ದಂತಹ ನಮ್ಮ ಮಗಳು ಈ ರೀತಿಯಾಗಿ ಒಂದೇ ದಿನದಲ್ಲಿ ಪ್ರಾಣ ಕಳೆದುಕೊಳ್ಳೋದಕ್ಕೆ ಎಲ್ಲೊಂದು ಕಡೆ ವೈದ್ಯರ ಒಂದು ಬೇಜವಾಬ್ದಾರಿತನ ನಿರ್ಲಕ್ಷ್ಯನೇ ಕಾರಣ ಅನ್ನುವಂತಹ ಒಂದು ಗಂಭೀರವಾದ ಆರೋಪವನ್ನ ನೀಡಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಏನಾಗುತ್ತೆ ಅಂತಂದ್ರೆ, ಯಾವುದೇ ಸರ್ಜರಿಯನ್ನ ಮಾಡ್ಬೇಕಾದ್ರೆ ಪೇರೆಂಟ್ಸ್ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ, ಅವ್ರ ಸಿಗ್ನೇಚರ್ ತೆಗೆದುಕೊಳ್ಳುವಂಥದ್ದು. ಆದ್ರೆ ಇಲ್ಲಿ ಆರೋಪ ಬರ್ತಾ ಇರುವಂತದ್ದು ಅವ್ರಿಗೆ ಅವರ ಒಪ್ಪಿಗೆ ಇಲ್ದೇನೆ ಸರ್ಜರಿನ ಮಾಡಿದ್ರು ಅಂತ, ಹೀಗಾಗಿದೆಯಾ? ಹೌದು ಪವಿತ್ರ, ಈ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದು ಆಕೆಯ ಕುಟುಂಬಸ್ಥರಿಂದನೇ. ಯಾಕೆಂತಂದ್ರೆ ಇವಾಗ ಧಾರಾವಾಹಿಯಲ್ಲಿ ನಟಿಸುವಾಗ ಸಾಕಷ್ಟು ಒಂದು ಜನಪ್ರಿಯತೆ ಉಂಟಾಗಿರುತ್ತೆ. ಏನೇ ಮಾಡಿದ್ರು ಕೂಡ ಅದು ಬಹಳ ಬೇಗ ಸ್ನೇಹಿತರ ಮತ್ತೆ ಅವರ ಒಂದು ಫ್ರೆಂಡ್ ಸರ್ಕಲ್ ನಿಂದ ಕುಟುಂಬದವರಿಗೆ ಮುಟ್ಟುವಂತ ಚಾನ್ಸಸ್ ಗಳು ಇರುತ್ತೆ. ಆದ್ರೆ ಆಕೆಯ ಪೋಷಕರು ಹೇಳ್ತಾ ಇರುವಂತಹ ಒಂದು ಈಗ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಬಹುಶಃ ಚೇತನ ರಾಜ್ ಅವರ ಈ ಒಂದು ಸರ್ಜರಿ ಎಡವಟ್ಟು ಆಕೆಯ ಪೋಷಕರಿಗೆ ಗೊತ್ತಿರಲಿಲ್ಲ ಅನ್ನುವಂತ ಹಾಗಾಗಿನೇ ಈಗ ವೈದ್ಯರ ನಿರ್ಲಕ್ಷ್ಯದಿಂದಾನೇ ಚೇತನ ರಾಜ್ ಅವ್ರಿಗೆ ಈ ಗತಿ ಬಂತು ಅನ್ನುವಂತ ಒಂದು ಮಾತುಗಳನ್ನ ಆಕೆಯ ತಂದೆ ವರದರಾಜ್ ಅವರು ಪೊಲೀಸರ ಮುಂದೆ ಹೇಳ್ತಾನೆ. ದೂರಲ್ಲಿ ಕೂಡ ಅದನ್ನ ಉಲ್ಲೇಖ ಮಾಡಿರುವಂತದ್ದು. ಸಾಮಾನ್ಯವಾಗಿ ಏನಾಗುತ್ತೆ, ಫ್ಯಾಟ್ ಸರ್ಜರಿ ಮಾಡುವಂತಹ ಹಿಂದೆ ಕೆಲವೊಂದಿಷ್ಟು ಮೆಡಿಕಲ್ ಟೆಸ್ಟ್ ಗಳು ಕೂಡ ಆಗುವಂತಹ ಒಂದು ಚಾನ್ಸಸ್ ಗಳು ಇರುತ್ತೆ. ಮತ್ತೆ ಅವರ ಒಂದು ಫುಡ್ ಹಿಸ್ಟ್ರಿ ಅಂತ ಏನ್ ಹೇಳ್ತೀವಿ, ಆ ಫುಡ್ ಹಿಸ್ಟ್ರಿ ಅವರು ಯಾವ ರೀತಿಯಾದಂತಹ ಫುಡ್ ಗಳನ್ನ ತೆಗೆದುಕೊಳ್ತಾ ಇದ್ರು, ಸರ್ಜರಿ ಆದ್ಮೇಲೆ ಯಾವ ಒಂದು ಆಹಾರ ಕ್ರಮಗಳನ್ನ ಅವರು ಅನುಸರಿಸಬೇಕು ಅನ್ನುವಂತ ಕೆಲವೊಂದಿಷ್ಟು ಸೂಕ್ಷ್ಮವಾದ ಟಿಪ್ಪಣಿಗಳನ್ನ ವೈದ್ಯರು ಈ ಸರ್ಜರಿಗಿಂತ ಹಿಂದೆ ಮತ್ತೆ ಮುಂದೆ ಕೊಡ್ಲೇಬೇಕಾದಂತ ಅವಶ್ಯಕತೆ ಇರುತ್ತೆ. ಹಾಗಾಗಿನೇ ಈಗ ಚೇತನ ರಾಜ್ ಅವರ ಒಂದು ಫ್ಯಾಟ್ ಸರ್ಜರಿಯಲ್ಲಿ ಎಲ್ಲಿ ಎಡವಟ್ಟಾಯ್ತು, ನಿಜಕ್ಕೂ ಕೂಡ ಆಕೆಯ ಪೋಷಕರು ಹೇಳ್ತಾ ಇರೋ ಹಂಗೆ ವೈದ್ಯರ ನಿರ್ಲಕ್ಷ್ಯನೇ ಚೇತನ ರಾಜ್ ಅವರ ಒಂದು ಜೀವವನ್ನ ಕಸಿದ್ಕೊಳ್ತಾ ಅನ್ನುವಂತ ಒಂದು ಅನುಮಾನ ಕೂಡ ಸಹಜವಾಗಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಹಾಗೆ ನೋಡಕ್ ಹೋದ್ರೆ ಅವರ ಫೋಟೋಗಳನ್ನ ಮತ್ತೆ ಅವರ ಫೇಸ್ಬುಕ್ ಪ್ರೊಫೈಲ್ ಅನ್ನ ಕೂಡ ಗಮನಿಸ್ತಾ ಹೋದ್ರೆ ಬಹಳ ನಾವು ಸೂಕ್ಷ್ಮವಾಗಿ ನೋಡ್ಬೋದು, ಅವರು ಬಹಳ ದಪ್ಪ ಏನು ಇರ್ಲಿಲ್ಲ. ಸೀರಿಯಲ್ ಗಳಲ್ಲಿ ಕಾಣಿಸ್ಕೊಳ್ಳುವಾಗ ಕೂಡ ಫಿಟ್ ಅಂಡ್ ಫೈನ್ ಆಗಿ ಇದ್ರು. ಮತ್ತೆ ಅವರ ಒಂದು ಫಿಸಿಕಲ್ ಗೆಸ್ಚರ್ಸ್ ಗಳು ಏನಿತ್ತು ಅದು ಕೂಡ ಚೆನ್ನಾಗೇ ಇತ್ತು. ಹಾಗಾಗಿ ಇನ್ನೂ ಸಣ್ಣ ಆಗಕ್ ಹೋಗಿ ಎಲ್ಲೋ ಒಂದ್ ಕಡೆ ಈ ಒಂದು ಎಡವಟ್ಟಾಯ್ತಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಈಗ ಸಹಜವಾಗಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಜೊತೆಗೆ ಈಗ ಧಾರಾವಾಹಿಗಳಲ್ಲಿ ಕಲಾವಿದರನ್ನ ನಡೆಸ್ಕೊಳ್ಳುವಂತಹ ರೀತಿ ಅಂದ್ರೆ, ಅವರು ಏನೋ ಪ್ರೊಡಕ್ಷನ್ ಹೌಸ್ ಇಂದ ನೀವು ಒಂದು ರೋಲ್ಗೋಸ್ಕರ ಸಣ್ಣ ಆಗ್ಬಿಡಿ ದಪ್ಪ ಆಗ್ಬಿಡಿ ಅಂತ ಒಂದು ನಿರ್ದಿಷ್ಟವಾದ ಟೈಮ್ ಅನ್ನ ಕೊಡ್ತಾರೆ. ಅದನ್ನ ಫಾಲೋ ಮಾಡೋದಕ್ಕೆ ಹೋದಂತಹ ಕಲಾವಿದರಿಗೆ ಈ ರೀತಿಯಾದಂತಹ ಅಪಾಯ ಎದುರಾಗುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಇದ್ದೇ ಇರುತ್ತೆ. ಧಾರಾವಾಹಿಗಳ ಶೂಟಿಂಗ್ ಪ್ರೋಸೆಸ್ ಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ನಾಳೆ ಶೂಟಿಂಗ್ ಇದ್ರೆ ಇವತ್ತು ರಾತ್ರಿ ನಮಗೆ ಪ್ರೊಡಕ್ಷನ್ ಮ್ಯಾನೇಜರ್ ಇಂದ ಕಾಲ್ ಬರುತ್ತೆ, ನಾಳೆಗೆ ಇಂತಿಂತ ಕಾಸ್ಟ್ಯೂಮು ಇಂತಿಂತ ಲೊಕೇಶನ್ ಅಲ್ಲಿ ನೀವು ಇರಬೇಕು ಅನ್ನುವಂತ ಒಂದು ಆದೇಶ ಕೂಡ ಪ್ರೊಡಕ್ಷನ್ ಮ್ಯಾನೇಜರ್ ಇಂದ ಬರುತ್ತೆ. ಹಾಗಾಗಿ ಯಾವುದೋ ಒಂದು ಲೀಡ್ ರೋಲ್ಗೋಸ್ಕರ ಅಂದ್ರೆ, ಇವಾಗ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಒಲವಿನ ನಿಲ್ದಾಣ ಸೀರಿಯಲ್ಗೆ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸೋದಕ್ಕೆ ಅವರಿಗೆ ಒಂದು ಆಫರ್ ನೀಡಲಾಗಿತ್ತು. ಹಾಗಾಗಿ ಆ ಒಂದು ಪಾತ್ರದ ತಯಾರಿಗೆ ತಕ್ಕಂತೆ ಅವರು ಸಣ್ಣ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಈ ಒಂದು ಫ್ಯಾಟ್ ಸರ್ಜರಿ ಕೂಡ ಅದರದೇ ಒಂದು ಭಾಗ ಆಗಿರಬಹುದು ಅನ್ನುವಂತ ಒಂದು ಅನುಮಾನ ಕೂಡ ಇದ್ದೇ ಇದೆ. ಮುಖ್ಯವಾಗಿ ಈಗ ಮೇನ್ ಸ್ಟ್ರೀಮ್ ಸೀರಿಯಲ್ ಗಳನ್ನ ನಾವು ನೋಡ್ತಾ ಹೋದ್ರೆ ಅದರ ಒಂದು ಹೀರೋಯಿನ್ ಗಳ ಒಂದು ಫಿಸಿಕಲ್ ಶೇಪ್ ಏನಿರುತ್ತೆ ಅದು ಸಣ್ಣಗಿರ್ಬೇಕು ತೆಳ್ಳಗಿರ್ಬೇಕು ಅನ್ನುವಂತ ಕೆಲವೊಂದಿಷ್ಟು ಸಿದ್ಧ ಸೂತ್ರಗಳು ಸಂಪ್ರದಾಯಗಳನ್ನ ನಾವು ನೋಡ್ತಾ ಬರ್ತಾ ಇರ್ತೀವಿ. ಎಲ್ಲಾ ಧಾರಾವಾಹಿ ತಂಡಗಳು ಕೂಡ ಅದನ್ನ ಅನುಸರಿಸ್ತಾನೆ ಬರುತ್ತೆ. ಮತ್ತೆ ಬೇರೆ ಬೇರೆ ಪೋಷಕ ಪಾತ್ರಗಳಿಗೆ ಈ ರೀತಿಯಾದಂತಹ ಒಂದು ಆರ್ಟಿಸ್ಟಿಕ್ ಪ್ರೆಷರ್ ಇರೋದಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಆ ಒಂದು ಒತ್ತಡ
ಒತ್ತಡಗಳೇ ಚೇತನ ರಾಜ್ ಅವರಿಗೆ ಈ ಒಂದು ಫ್ಯಾಕ್ಟ್ ಸರ್ಜರಿಯನ್ನ ಮಾಡಿಸ್ಕೊಳ್ಳೋದಕ್ಕೆ ಒತ್ತಡ ಹೇರ್ತಾ ಅವರಿಗೆ ಯಾವುದಾದ್ರೂ ಒಂದು ಪ್ರೆಷರ್ಗಳಿತ್ತ ಅನ್ನುವಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಅನುಮಾನಗಳು ಅವರ ಒಂದು ಪೋಷಕರಿಗೆ ಈಗ ಸೃಷ್ಟಿಯಾಗ್ತಾ ಇದೆ. ಜೊತೆಗೆ ಅವರ ಒಂದು ಕೆರಿಯರ್ ವಿಚಾರವಾಗೂ ಕೂಡ ಮಾತಾಡೋಕೆ ಹೋದ್ರೆ ಎರಡು ವರ್ಷಗಳಿಂದ ಅವರು ಕೂಡ ತುಂಬಾ ಕನಸುಗಳನ್ನ ಇಟ್ಕೊಂಡಿದ್ರು. ಯಾವುದಾದ್ರೂ ಒಂದು ಮುಖ್ಯ ಪಾತ್ರದಲ್ಲಿ ನಾನು ಕೂಡ ಕಾಣಿಸ್ಕೊಳ್ಬೇಕು, ಪ್ರೇಕ್ಷಕರಿಗೆ ಹತ್ರವಾಗಬೇಕು ಅನ್ನುವಂತ ಒಂದು ಕನಸುಗಳನ್ನ ಇಟ್ಕೊಂಡಿದ್ರು. ಹಾಗಾಗಿ ದಿಢೀರ್ ಅಂತ ಸಣ್ಣ ಆಗೋದಕ್ಕೆ ನಾನು ಈ ಒಂದು ಫ್ಯಾಟ್ ಸರ್ಜರಿಯನ್ನ ಮಾಡಿಸ್ಕೊಳ್ಬಹುದು ಅನ್ನುವಂತ ಆಸೆನೆ ಅವರ ಜೀವಕ್ಕೆ ಕುತ್ತಾಯ್ತ ಅನ್ನುವಂತ ಒಂದು ಈಗ ಗಂಭೀರವಾದ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಜೊತೆಗೆ ಈಗ ಪೋಷಕರ ಒಂದು ಗಮನಕ್ಕೆ ಬಾರದೇನೆ ಈಗ ಫ್ಯಾಟ್ ಸರ್ಜರಿ ಮಾಡಿಸ್ಕೊಂಡಿರೋದ್ರಿಂದ ಅದೇ ಸೇಮ್ ಪ್ರಶ್ನೆ ಆಗುತ್ತೆ. ಈಗ ಪೋಷಕರ ಪರ್ಮಿಷನ್ ಇಲ್ದೇನೆ ಮಾಡಿದ್ರು ಅನ್ನುವಂತ ಆರೋಪ ಇದ್ರು ಸಹ ಆ ರೀತಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ? ಯಾವುದೇ ಡಾಕ್ಟರ್ ಆದ್ರೂ ಪೋಷಕರ ಪರ್ಮಿಷನ್ ಇಲ್ದೇನೆ ಯಾವುದೋ ಒಂದು ಸರ್ಜರಿಯನ್ನ ಮಾಡ್ತಾರೆ ಅಂತಂದ್ರೆ ಅದ್ ಹೇಗ್ ಮಾಡ್ಲಿಕ್ಕೆ ಬರುತ್ತೆ ಪರ್ಮಿಷನ್ ಇಲ್ದೇನೆ ಅಂತ? ಹೌದು ಪವಿತ್ರ, ಕೆಲವೊಂದು ಮೆಡಿಕಲ್ ಟರ್ಮ್ಸ್ ಗಳಲ್ಲಿ ಈಗ ಯಾವುದೇ ಸ್ಕಿನ್ ಸರ್ಜರಿ ಅಥವಾ ಯಾವ್ದಾದ್ರೂ ಒಂದು ಚಿಕ್ಕ ಆಪರೇಷನ್ ಮಾಡ್ಬೇಕಾದ್ರೆ ಕೂಡ ಒಂದು ಪರ್ಮಿಷನಲ್ ಲೆಟರ್ ಮತ್ತೆ ಅವರ ಕುಟುಂಬಸ್ಥರು ಸ್ನೇಹಿತರ ಒಂದು ಪರ್ಮಿಷನ್ ಗಳನ್ನ ಕೂಡ ತೆಗೆದುಕೊಳ್ಳಬೇಕಾಗುತ್ತೆ. ಮತ್ತೆ ಈಗ ನಮ್ಮನ್ನ ಕಾಡ್ತಾ ಇರುವಂತ ಪ್ರಶ್ನೆ ಏನು ಅಂದ್ರೆ, ಚೇತನ ರಾಜ್ ಅವರು ಈಗ ಪೋಷಕರಿಗೆ ತಿಳಿಸದೆ ಈ ಒಂದು ಸರ್ಜರಿಗೆ ಒಳಪಟ್ಟಿದ್ದಾರೆ ಅನ್ನುವಂತ ಈಗ ಒಂದು ಅಂಶ ಏನಿದೆ ಅದೇ ಒಂದು ಅನುಮಾನವನ್ನ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಚೇತನ ರಾಜ್ ಅವರ ಜೊತೆ ಸರ್ಜರಿ ನಡೆಯುವಂತಹ ಒಂದು ಸಮಯದಲ್ಲಿ ಅವರ ಜೊತೆಗೆ ಯಾರಿದ್ರು, ಯಾರ ಗಮನಕ್ಕೂ ಬರದೇನೆ ಒಬ್ಬರೇ ಚೇತನ ರಾಜ್ ಅವರು ಏನಾದ್ರೂ ಆ ಕಾಸ್ಮೆಟಿಕ್ ಆಸ್ಪತ್ರೆಯ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರ ಅನ್ನುವಂತ ಒಂದು ದೃಷ್ಟಿಕೋನದಲ್ಲೇ ಈಗ ತನಿಖೆ ಕೂಡ ಶುರುವಾಗುತ್ತೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಅವರು ಕೂಡ ಈ ಒಂದು ಆಂಗಲ್ ನಲ್ಲೇನೆ ಕೆಲವೊಂದಿಷ್ಟು ಪ್ರಶ್ನಾವಳಿಗಳನ್ನ ವೈದ್ಯರ ಮುಂದೆ ಕೂಡ ಇಡ್ತಾರೆ. ಆದ್ರೆ ಈ ವಿಚಾರವಾಗಿ ಇದುವರೆಗೂ ಆ ನವರಂಗ ಸರ್ಕಲ್ ನ ಶೆಟ್ಟಿ ಕಾಸ್ಮೆಟಿಕ್ ಆಸ್ಪತ್ರೆಯಿಂದ ಯಾವುದೇ ರೀತಿಯಾದಂತಹ ಮೆಡಿಕಲ್ ಕನ್ಫರ್ಮೇಶನ್ ಮಾಧ್ಯಮಗಳಿಗೆ ಸಿಕ್ಕಿಲ್ಲ. ಅಕಸ್ಮಾತ್ ಆಸ್ಪತ್ರೆಯಿಂದ ಮೆಡಿಕಲ್ ಕನ್ಫರ್ಮೇಶನ್ ಸಿಕ್ಕಿದಂತಹ ಸಂದರ್ಭದಲ್ಲಿ ಅವರ ಒಂದು ಪ್ರೀವಿಯಸ್ ಆರೋಗ್ಯ ಪರಿಸ್ಥಿತಿ ಹೇಗಿತ್ತು, ಅವರ ಒಂದು ಹೆಲ್ತ್ ಕಂಡೀಷನ್ ಹಿಂದೆ ಮತ್ತೆ ಸರ್ಜರಿ ಆದ ಮೇಲಿನ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಆ ಮೆಡಿಕಲ್ ರಿಪೋರ್ಟ್ ಬಿಚ್ಚಿಡುವಂತಹ ಸಾಧ್ಯತೆಗಳಿದೆ. ಆದ್ರೆ ಈಗ ತಕ್ಷಣಕ್ಕೆ ಯಾವುದೇ ರೀತಿಯಾದಂತಹ ಒಂದು ಹೆಲ್ತ್ ರಿಪೋರ್ಟ್ ಕೂಡ ಚೇತನ ರಾಜ್ ಅವರ ಆರೋಗ್ಯದ ವಿಚಾರವಾಗಿ ಸಾವಿನ ವಿಚಾರವಾಗಿ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಈಗ ಪೋಷಕರು ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿ ಪೊಲೀಸರು ಯಾವ ಒಂದು ನಡೆಯನ್ನ ಸಾಧಿಸ್ತಾರೆ, ಯಾವ ರೀತಿ ಕಾನೂನಾತ್ಮಕವಾಗಿ ಕ್ರಮವನ್ನ ಜರುಗಿಸ್ತಾರೆ, ನೀವೇ ಹೇಳದಂತೆ ಕೆಲವೊಂದಿಷ್ಟು ಪರ್ಮಿಷನ್ ಇಲ್ಲದೆ ಈ ಸರ್ಜರಿ ನಡೀತಾ ಅನ್ನುವಂತ ಒಂದು ಮುಖ್ಯ ಅಂಶದ ಜೊತೆಗೆ ಕೆಲವೊಂದಿಷ್ಟು ವಿಚಾರಣೆಗಳು ಕೂಡ ನಡೆಯುವಂತ ಸಾಧ್ಯತೆಗಳಿದೆ ಪವಿತ್ರ. ಎಸ್, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಬೆಂಗಳೂರಲ್ಲಿ ಕಿರುತೆರೆ ನಟಿ ಚೇತನ ರಾಜ್ ಸಾವನ್ನಪ್ಪಿದ್ದು ಫ್ಯಾಟ್ ಸರ್ಜರಿಯ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಈಗ ಆರೋಪ ಕೇಳಿ ಬರ್ತಾ ಇದೆ. ಅದು ಸಹ ಪೋಷಕರು ಮಾಡ್ತಾ ಇರುವಂತಹ ಆರೋಪ ಬಂದು ಅವರ ಗಮನಕ್ಕೆ ಬರದೆ ಇಲ್ಲಿ ಸರ್ಜರಿಯನ್ನ ಮಾಡಿದ್ದಾರೆ, ಸರ್ಜರಿಯ ಸಂದರ್ಭದಲ್ಲಿ ಅವ್ರಿಗೆ ಹೀಗಾಗಿದೆ, ಸ್ಕಿನ್ ಲೇಸರ್ ಪ್ಲಾಸ್ಟಿಕ್ ಅಂಡ್ ಕಾಸ್ಮೆಟಿಕ್ ಸರ್ಜರಿ ಸೆಂಟ್ರಲ್ಲಿ ಯಾವಾಗ ಇವರು ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇರ್ತಾರೆ, ಸರ್ಜರಿಯನ್ನ ಮಾಡಿಸಿದಂತ ಸಂದರ್ಭದಲ್ಲಿ ಹಾಗಾಗಿದೆ, ಸರ್ಜರಿ ವೇಳೆ ಅಸ್ವಸ್ಥರಾಗಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಏನು ಸರ್ಜರಿಯ ನಂತರ ಶ್ವಾಸಕೋಶಕ್ಕೆ ನೀರು ತುಂಬಿ ಗಂಭೀರ ಪರಿಸ್ಥಿತಿಗೆ ಹೋಗಿದ್ರು, ಹಾಗಾಗಿ ಇಲ್ಲಿ ಸಾವನ್ನಪ್ಪಿದ್ದಾರೆ. ಏನು ಪೋಷಕರ ಒಪ್ಪಿಗೆ ಇಲ್ಲದೆ ಈ ರೀತಿಯಾದಂತಹ ಸರ್ಜರಿ ನಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದ